नमस्कार रैत बांधवरे, नानु श्वेता। ಒಂದು ಕಡೆ ಹಸಿರೆಲೆಗಳ ಆಕರ, ಮತ್ತೊಂದು ಕಡೆ ಒತ್ತೊತ್ತಾದ ಗೊಂಚಲುಗಳ ಫಲ. ಮಣ್ಣಿನ ಗುಣ ಶ್ರೀಮಂತಗೊಳಿಸಿ ಒಳ್ಳೆಯ ಆದಾಯ ಒಳ್ಳೆಯ ಇಳುವರಿ ಪಡೆಯುತ್ತಿದ್ದಾರೆ ಆ ಕೃಷಿಕ. ಹಾಗಾದರೆ ಮಣ್ಣಿನ ಅಭಿವೃದ್ಧಿಗೆ ಮತ್ತು ಅದ್ಭುತ ಇಳುವರಿಗೆ ಕಾರಣವಾಗಿದ್ದು ಏನು ಎಂದು ನೋಡೋಣ ಬನ್ನಿ. ಮಲೆನಾಡಿನ ಸಿರಿಯಲ್ಲಿ ಸಾವಯವ ಕೃಷಿಯ ರಂಕು ಹೆಚ್ಚಿಸುತ್ತಿರುವ ಆ ಕೃಷಿಕನ ಹೆಸರು ಲೋಕೇಶ್ ಬೆಕ್ಕಿನಸರ. ಇವರು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಗರ್ತಿಕೆರೆ ಕಮ್ಮಚ್ಚಿ ಗ್ರಾಮದವರು. ಕೃಷಿಕ ಲೋಕೇಶ್ ಅವರು ತಮ್ಮ ತೋಟದಲ್ಲಿ ಅಡಿಕೆ, ಕಾಳುಮೆಣಸು ಮತ್ತು ಬಾಳೆ ಬೆಳೆಯುತ್ತಿದ್ದಾರೆ. ರೈತನನ್ನು ಆರ್ಥಿಕವಾಗಿ ಸದೃಢಗೊಳಿಸಬೇಕಿದ್ದ ಈ ಬೆಳೆಗಳು ರಾಸಾಯನಿಕವೆಂಬ ವಿಷವ್ಯೂಹ ಹಾಗೂ ದುಬಾರಿ ವೆಚ್ಚದಿಂದ ಸಂಕಷ್ಟಕ್ಕೆ ಈಡು ಮಾಡಿದವು. ರೈತಾಪಿ ವರ್ಗದ ಜೊತೆಗೆ ಮನಕುಲಕ್ಕೆ ಮಾರಕವಾಗಿರುವ ಈ ರಾಸಾಯನಿಕ ಕೃಷಿ ಪದ್ಧತಿಯಿಂದ ತಮ್ಮ ಬಂಗಾರದಂತಹ ಭೂಮಿ ಹಾಗೂ ಬೆಳೆಗಳನ್ನು ಕಾಪಾಡಿಕೊಳ್ಳಬೇಕೆಂದು ನಿರ್ಧರಿಸಿದಾಗ ಕೃಷಿಕ ಲೋಕೇಶ್ ಅವರಿಗೆ ಕಾಣಿಸಿದ್ದೇ ಸಾವಯವ ಮಾರ್ಗ. ಸಾವಯವ ಮಾರ್ಗದ ಸಾರಥಿಯಾದ ಡಾಕ್ಟರ್ ಸಾಯಿಲ್ ಅವರ ಭೂಮಿಗೆ ಬಿದ್ದ ಮರುಕ್ಷಣವೇ ಲೋಕೇಶ್ ಅವರ ಕೃಷಿ ಜೀವನದ ಹಣೆ ಬರಹವೇ ಬದಲಾಗಲು ಶುರುವಾಯಿತು. ಮುಂದೆ ಸಿಂಗ ಗೊಬ್ಬರ ಎಲ್ಲ ಹಾಕ್ತಿದ್ದೆವು, ವಸ್ತು ಉತ್ತಮ ಆಗಿ ಕಾಣಿಸ್ತಿರಲಿಲ್ಲ. ಈಗ ಡಾಕ್ಟರ್ ಸಾಯಿಲ್ ಹಾಕ್ತಾ ಈಗ ನಾಲ್ಕು ಸರಿ ಆಯಿತು. ಅಡಕೆ ಕಾಯೆಲ್ಲ ತುಂಬ ಚೆನ್ನಾಗಿ ಬರ್ತದೆ. ಮೊದಲು ಹಿಂಗಾರ ಗರುತಿತ್ತು, ಮತ್ತು ಕಾಳುಗಳು ಒತ್ತಾಗಿ ಹಿಡಿತಿರಲಿಲ್ಲ. ಈಗ ಅಡಕೆ ಕಾಯು ಒಂಥರ ಗಜ್ಜಿಯಾಗಿ ತುಂಬ ಕಾಳುಗಳು ಹಿಡ್ಕೊಂತವೆ. ತುಂಬ ಚೆನ್ನಾಗಿ ಕಾಣ್ತೈತೆ, ನೋಡೋಕ್ಕೂ ಖುಷಿ ಆಗುತ್ತೆ, ಚೆನ್ನಾಗಿ ಕಾಣಿಸ್ತೈತೆ. ಆಮೇಲೆ ನಿಮಗೆ ಕಾಳುಮೆಣಸು ತುಂಬ ಚೆನ್ನಾಗಿ ಬರ್ತದೆ. ಕಾಳುಮೆಣಸು ಈಗ ಈ ಸರಿ ತುಂಬ ಕರ ಕಟ್ಕೊಂಡೈತೆ, ಹಂಗುಗಳು ತುಂಬ ದೊಡ್ಡಕ್ಕೆ ಚೆನ್ನಾಗಿ ಬರ್ತೈತೆ. ಅಡಕೆ ಎಲ್ಲ ಭೂಮಿ ಫಲವತ್ತತೆ, ಭೂಮಿನೂ ಫಲವತ್ತತೆಯಾಗಿ ಜಾಸ್ತಿ ಆಗುತ್ತೆ. ಹಸಿರು ಬರುತ್ತೆ, ಮತ್ತೆ ಅಡಕೆಕಾಯಿ ಚೆನ್ನಾಗಿ ಚೆನ್ನಾಗಿ ಕೊಚ್ಕಾಣ್ತೈತೆ. ತೀರಾ ಉದುರೋದಿಲ್ಲ, ನಮ್ಮ ತೋಟದಲ್ಲಿ ಉದುರಲ್ಲ. ಅದು ಸರಿ ಉದುರಿಲ್ಲ ಇಲ್ಲಿ, ಸರಿ ಅಡಕೆಕಾಯೇ ಉದುರಲ್ಲ. ಡಾಕ್ಟರ್ ಸಾಯಿಲ್ ಬಳಸಿದ್ರಿಂದ ಎರೆಹುಳು ಉತ್ಪತ್ತಿ ಆಗಿದೆ ಮತ್ತು ಗಿಡ ಗೇರು ತುಂಬ ಬರ್ತಾ ಇದೆ. ಡಾಕ್ಟರ್ ಸಾಯಿಲ್ ಬಳಸಿದ್ರಿಂದ ತುಂಬ ಖುಷಿಯಾಗಿದೆ ನನಗೆ. ನಾನು ಇನ್ನೂ ಅದನ್ನು ಗಿಡದೂ ಇಲ್ಲ, ಮತ್ತೆ ಹಾಕ್ಬೇಕು ಅನ್ನೋದೊಂದು, ಇನ್ನೂ ಹಾಕ್ತೀನಿ ಅನ್ನೋದು ಭರವಸೆನೇ ಹೇಳ್ತೀನಿ. ಡಾಕ್ಟರ್ ಸಾಯಿಲನ್ನು ಬಳಸೋದ್ರಿಂದ ಈ ಭೂಮಿಯ ಫಲವತ್ತತೆಯೂ ಹೆಚ್ಚಬಹುದು ಮತ್ತು ಈ ಜನಗಳಿಗೆ ಕಡಿಮೆ ಖರ್ಚಲ್ಲಿ ಅಧಿಕ ಇಳುವರಿಯನ್ನು ತೆಗೆಯಬಹುದು. ಎಲ್ಲರೂ ಈ ರೈತ ಬಾಂಧವರು ಈ ಡಾಕ್ಟರ್ ಸಾಯಿಲನ್ನು ಬಳಸ್ಬೋದು ಅಂತ. ಕಡೆ ಈ ಥರ ಕಾಳುಮೆಣಸು ಎಲ್ಲ ಬರ್ತಾ ಇರಲಿಲ್ಲ, ಇಷ್ಟು ಹೊತ್ತಾಗಿ ಹಿಡಿತಿರಲಿಲ್ಲ ಮತ್ತು ಅಡಕೆ ಕೊನೆಯೂ ಅಷ್ಟು ಚೆನ್ನಾಗೇನು ಬರ್ತಿರಲಿಲ್ಲ, ಹೊತ್ತಾಗಿ ಹಿಡಿತಿರಲಿಲ್ಲ. ಇಷ್ಟು ಕಾಳೆಲ್ಲ ಇದು ಈ ಥರ ಎಲ್ಲ ಕಾಳುಮೆಣಸು ಇದೆಲ್ಲ ಒತ್ತಾಗಿ ಹಿಡಿತಾ ಇದೆ, ಚೆನ್ನಾಗಿ ಹಿಡಿತಾ ಇದೆ. ಕಾಳುಮೆಣಸೆಲ್ಲ ಇಷ್ಟು ಈ ಥರ ಎಲ್ಲ ಬರ್ತಾ ಇರಲಿಲ್ಲ. ನೋಡಿದ್ರಲ್ಲ ರೈತ ಬಾಂಧವರೇ, ತಮ್ಮ ಕೃಷಿ ಪದ್ಧತಿಯಲ್ಲಿ ಏನ್ ಬಿಟ್ಟರು ಡಾಕ್ಟರ್ ಸಾಯಿಲ್ ಬಳಸುವುದನ್ನ ಮಾತ್ರ ಬಿಡಲ್ಲ ಎಂದು ಆತ್ಮವಿಶ್ವಾಸದಿಂದ ಹೇಳುತ್ತಿರುವ ಕೃಷಿಕನನ್ನ ಈ ಮಾತು ಅಷ್ಟು ಸುಲಭವಾಗಿ ಬರುವಂತದ್ದಲ್ಲ. ಇದು ಡಾಕ್ಟರ್ ಸಾಯಿಲ್ ಒಡನಾಟದಿಂದ ಬಂದಿರುವ ಅದಮ್ಯ ವಿಶ್ವಾಸ. ನೀವು ಕೂಡ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸಿ ಉತ್ತಮ ಕೃಷಿ ಜೀವನ ನಿಮ್ಮದಾಗಿಸಿಕೊಳ್ಳಿ. ಕೃಷಿ ಲೋಕದ ಅಮೂಲ್ಯ ಮಾಹಿತಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಧನ್ಯವಾದಗಳು.